ಸರಳ ಕಥೆಗಳನ್ನು ಗೊಂದಲ ಮಾಡಿ ಏನಿದು ಏನು ಅರ್ಥ ಆಗಲಿಲ್ಲ ಅಂತ ಬೈಕೊಂಡು ಬರೋ ಚಿತ್ರಗಳು ಆವಾಗ ಆವಾಗ ಬಂದು ಹೋಗ್ತಾ ಇರ್ತವೆ ಕನ್ನಡದ ಮಟ್ಟಿಗೆ ಒಂದು ಕಾಂಪ್ಲೆಕ್ಸ್ ಆದಂತ ಕಥೆಯನ್ನ ಇಟ್ಕೊಂಡು ಚಿತ್ರ ಮುಗಿಯುವ ಸಮಯಕ್ಕೆ ಸಾಮಾನ್ಯ ಪ್ರೇಕ್ಷಕನಿಗೂ ಅರ್ಥ ಮಾಡಿಸುವಂತೆ ನಿರ್ದೇಶಿಸಲಾಗಿರುವ ಚಿತ್ರವೇ ಬ್ಲಿಂಕ್ ಮುಖ್ಯ ಭೂಮಿಕೆಯಲ್ಲಿ ದೀಕ್ಷಿತ್ ಶೆಟ್ಟಿ ಮಂದಾರ ಸುರೇಶ್ ಅನಗಳ್ಳಿ ಗೋಪಾಲ್ ದೇಶಪಾಂಡೆ ವಜ್ರದೀರ್ ಜೈನ್ ಚೈತ್ರ ಆಚಾರ್ ನಟಿಸಿದ್ದಾರೆ ಚಿತ್ರದ ನಿರ್ಮಾಪಕರು ರವಿಚಂದ್ರ ಹೇಜೆ ಟೈಮ್ ಟ್ರಾವೆಲರ್ ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವ ಬಹುಶಃ ಕನ್ನಡದ ಮೊದಲ ಚಿತ್ರ ಇದು ಕತೆಗೆ ಬೇಕಾಗಿರುವಷ್ಟು ಪಾತ್ರಗಳು ಒಂದು ಹೆಚ್ಚು ಇಲ್ಲ ಒಂದು ಕಡಿಮೆನೂ ಇಲ್ಲ ಇಲ್ಲಿ ಯಾವುದೇ ಅನವಶ್ಯಕವಾದ ಹಾಡುಗಳು ಅಥವಾ ಹೊಡೆದಾಟಗಳು ಇಲ್ಲ ಮೊದಲಾರ್ಧ ಮುಗಿಯುವ ವೇಳೆಗೆ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿ ಸಾಕಷ್ಟು ಸಂದೇಹಗಳನ್ನು ಹುಟ್ಟು ಹಾಕಿದ್ರು ಎರಡನೇ ಭಾಗದ ಅಂತ್ಯದ ವೇಳೆಗೆ ಎಲ್ಲಾ ಡಾಟ್ಸ್ಗಳನ್ನು ಸೇರಿಸಿ ಸಮರ್ಪಕವಾಗಿ ಒಂದೊಂದೊಂದು ದೃಶ್ಯಗಳನ್ನು ಇಟ್ಟು ಪ್ರೇಕ್ಷಕ ಪ್ರಭುವಿಗೆ ಉಣಬಡಿಸಿದ್ದಾರೆ ತಮ್ಮ ಮೊದಲ ನಿರ್ದೇಶನದಲ್ಲಿ ಶ್ರೀನಿಧಿ ಬೆಂಗಳೂರು ಅಂಡ್ ಟೀಮ್ ಪ್ರೇಕ್ಷಕರೇ ವಿಮರ್ಶಕರಾಗಿರುವ ಈ ಕಾಲಘಟ್ಟದಲ್ಲಿ ಒಂದಷ್ಟು ದೃಶ್ಯಗಳನ್ನು ನೋಡಿ ಕತೆ ಮುಂದಿನ ಭಾಗ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಈ ಚಿತ್ರದಲ್ಲಿ ಆಗಲ್ಲ ಕ್ಲೈಮ್ಯಾಕ್ಸ್ನಲ್ಲಿ ಕೊಡೋ ಡೋಸ್ ಅಂತೂ ನಿಮ್ಮನ್ನು ಸರ್ಪ್ರೈಸ್ ಮಾಡದೇ ಇರಲ್ಲ ಬೇರೆ ಭಾಷೆಗಳ ಚಿತ್ರಗಳನ್ನು ಹಾಡಿ ಹೊಗಳುವ ನಾವು ಅಂದರೆ ಕನ್ನಡ ಪ್ರೇಕ್ಷಕರು ಕನ್ನಡದಲ್ಲಿ ಒಂದು ಉತ್ತಮ ಚಿತ್ರ ಬಂದಾಗ ಅದನ್ನು ಥಿಯೇಟರ್ನಲ್ಲಿ ಹೋಗಿ ನೋಡದೇ ಇದ್ದರೆ ಅದು ನಾವು ನಮಗೆ ಮಾಡಿಕೊಳ್ಳುತ್ತಿರುವ ಮೋಸ ಹೊಸಬರು ಈ ಚಿತ್ರದ ಮೂಲಕ ತಮ್ಮ ಪ್ರತಿಭೆಯನ್ನು ತೆರೆ ಮೇಲೆ ತಂದಿದ್ದಾರೆ ಅದನ್ನು ನೋಡಿ ಮೆಚ್ಚುಗೆ ಸೂಚಿಸುವ ಕೆಲಸ ಸದಾಭಿಮಾನಿಗಳಾದ ಕನ್ನಡ ಪ್ರೇಕ್ಷಕರದ್ದು ನಮ್ಮ ಪ್ರೇಕ್ಷಕ ನಮ್ಮ ಕನ್ನಡ ಚಿತ್ರಕ್ಕೆ ಒಳ್ಳೇದು ಮಾಡಿದರೆ ದೇವರು ಏನಂತೀರಾ